ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನನ್ನ ಅಂದಾಜಿನ ಪ್ರಕಾರ ಇದು ಚಿನ್ನದ ಸರ. ರೇ, ಯಾರ್ದಿ ಸರ? ನಂದೇ ಅನ್ಕೊಳ್ಳಿ. ಅನ್ಕೊಳ್ಳೋದೇನು? ನಂದೇ. ನಿಂದ ಅಪ್ಪ ಏನ್ ಹೇಳ್ತಾ ಇದ್ದಾಳು? ಗೌರಿ ಏನ್ ಹೇಳ್ತಾ ಇದ್ದಾಳೆ? ಗ್ರೇ, ಅವ್ರು ಯಾರು ಏನು ಹೇಳಲ್ಲ, ನಾನೇ ಹೇಳ್ತೀನಿ. ರೋಡಲ್ಲಿ ಹೋಗ್ತಾ ಇದ್ನ, ಯಾರೋ ಈ ಚಿನ್ನದ ಸರನ ಹುಂಡಿಗೆ ಹಾಕ್ತಾ ಇದ್ದಾರೆ. ಬಂದು ಸುಳ್ಳು ಹೇಳ್ದೆ, ಈ ಚಿನ್ನದ ಸರ ನಂದೇ ಅಂತ ಕಿತ್ಕೊಂಡ್ಬಂದೆ ಅಷ್ಟೇ. ನೋಡಯ್ಯ ನೋಡಯ್ಯ, ಆಗ್ಲಿಂದ ಹೀಗೆ ಮಾತಾಡ್ತಿದ್ದಾಳೆ. ನಮ್ ಗಿರಿ ಯಾಕೆ ಹೀಗೆ ಬದಲಾದ್ಲು ಗೊತ್ತಾಗ್ತಿಲ್ವಲ್ಲಪ್ಪ. ಯೋಚನೆ ಮಾಡಿ ಪ್ರಯೋಜನ ಇಲ್ಲ ಯಜಮಾನ್ರೆ. ಕೆಲವರು ಕಾಲಕ್ಕೆ ತಕ್ಕಂಗೆ ಬದಲಾತರು, ಆದ್ರೆ ಅವ್ರ ಬದಲಾವಣೆಗೆ ನಮ್ಗೆ ಅಡ್ಜಸ್ಟ್ ಆಗೋಕೆ ಕಷ್ಟ. ಕರೆಕ್ಟಾಗಿ ಹೇಳಿದ್ರಿ ಕಿರಾಡಿ ಕಾಶಿನಾಥ್ ಅವರೇ. ನಿಜ ಹೇಳ, ನಂಗೆ ನೀವು ಯಾರು ಅಡ್ಜಸ್ಟ್ ಆಗ್ತಾ ಇಲ್ಲ ರೀ. ಇಷ್ಟು ವರ್ಷ ನಿಯತ್ತಾಗಿ ದುಡಿದ್ರಲ್ಲ, ಏನ್ ಸಂಪಾದನೆ ಮಾಡಿದ್ರಿ? ಹೆಂಡತಿಗೊಂದು ಚಿನ್ನದ ತಾಳಿ, ಒಂದು ಚಿನ್ನದ ಬಳೆ, ಕೊನೆ ಪಕ್ಷ ಕಾಲಿಗೆ ಬೆಳ್ಳಿ ಗೆಜ್ಜೆ. ಅದೆಲ್ಲ ನನ್ನ ತವ್ರ ಮನೆಯಿಂದನೇ ಬಂದಿದ್ದು. ಆದರೆ ಒಂದೇ ಒಂದು ಸುಳ್ಳು ನೋಡಿ, 15-20 ಗ್ರಾಂ ಚಿನ್ನ ನನ್ನ ಕೈಲಿದೆ. ಬಾವಾ, ನಾನು ಬೇಡ ಅಂದ್ರೂ ಕೇಳಲಿಲ್ಲ, ಹಠ ಮಾಡಿಸ್ಕೊಂಬಂದ್ಲು. ಹೇ ಗೌರಿ, ಅದನ್ನ ಯಾಕೆ ಹೆದರ್ಕೊಂಡು ಹೇಳ್ತಾ ಇದ್ಯಾ? ಹೆಮ್ಮೆಯಿಂದ ಹೇಳೆ, 1.5 ಗಂಟೆಯಲ್ಲಿ 1.5 ಲಕ್ಷ ಸಂಪಾದನೆ ಆಗುತ್ತಾ? ಅಲ್ಲ ರೀ, ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಮ್ಯಾಪ್ ಹಾಕೊಂಡು ಶಾರ್ಟ್ಕಟ್ ಹುಡುಕೊಂಡು ಹೋಗ್ತೀರ. ಅದೇ ಬದುಕಿಂದ ಶಾರ್ಟ್ಕಟ್ ಹುಡ್ಕೋಣ ಅಂದ್ರೆ ಅದು ನಿಮ್ಗೆ ಸರಿ ಹೋಗಲ್ಲ. ಗಿರಿ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ಯಾ? ನೀನ್ ನನ್ ಗಿರಿನೇನಾ? ಅಲ್ಲ ಅನ್ಕೊಳ್ಳಿ. ಪ್ರಣಿ, ಪ್ರಣಿ ಹೇಳಮ್ಮ. ನೋಡು ಪ್ರಣಿ, ನಿಮ್ಮ ಅಪ್ಪನ ಸಂಪಾದನೆ ನಂಬ್ಕೊಂಡು ಅವ್ರು ನಿನ್ನ ಚೆನ್ನಾಗಿ ಓದಿಸ್ತಾರೆ, ಒಂದು ಒಳ್ಳೆ ಹುಡುಗನ್ ನೋಡಿ ಅದೂರಿಯಾಗಿ ಮದುವೆ ಮಾಡ್ತಾರೆ ಅಂತೆಲ್ಲ ಕನ್ಸು ಕಾಣ್ಬೇಡ. ಅದನ್ನ ಅವ್ರು ಮಾಡೋದು ಇಲ್ಲ. ಆದ್ರೆ ನಾನಿದ್ದೀನಿ ನೋಡಲಿ, ಚಿನ್ನದ ಸರ ಇದು ನಿಂದೆ. ಆದ್ರೆ ಈಗ ನನ್ನ ಹತ್ರ ಇರುತ್ತೆ, ನಿನ್ ಮದ್ವೆ ಟೈಮಲ್ಲಿ ಇದನ್ನ ಕರಗಿಸಿ ಏನಾದ್ರೂ ಮಾಡಿಸ್ಕೊಡ್ತೀನಿ, ಸರಿನಾ? ಇನ್ಮೇಲೆಲ್ಲ ಹೀಗೆ ರೋಡಲ್ಲಿ ಏನೇ ಸಿಕ್ಕಿದ್ರು, ಮೋಸ ಮಾಡಿದ್ರು ಪರವಾಗಿಲ್ಲ, ಸುಳ್ಳು ಹೇಳಿದ್ರು ಪರವಾಗಿಲ್ಲ, ಎತ್ಕೊಂಡು ಬರ್ತಾ ಇರೋದೆ. ಅಮ್ಮ, ನಾನು ನಮ್ಮಪ್ಪನ ಮಗಳು, ಇವತ್ತಿಗೂ ಇನ್ ಮುಂದೇನು ನಿಯತ್ತಿನ ದಾರಿಯಲ್ಲೇ ನಡೆಯೋದು. ಕಷ್ಟಗಳು ಬರಲಿ, ಆದ್ರೆ ಅದೆಲ್ಲ ಎದುರಿಸಿ ನಿಲ್ಲೋ ಶಕ್ತಿ ಇರಲಿ ಅಂತ ಆ ಭಗವಂತನ ಹತ್ರ ಕೇಳ್ಕೊತೀನಿ. ಈ ತರ ಎಲ್ಲ ಮಾಡಿ ನೆಮ್ಮದಿ ಹಾಳು ಮಾಡ್ಕೊಳಕ್ ನನಗಿಷ್ಟ ಇಲ್ಲ. ಸಾರಿ. ಏ ಅಯ್ಯೋ ಅಮ್ಮ, ನೀನ್ ಬರ್ಕೊಟ್ಟಿರೋ ಚೀಟಿಯಿಂದ ಟೆಸ್ಟ್ ಅಲ್ಲಿ ಕಾಪಿ ಮಾಡಿ ಟೆಸ್ಟ್ ಬರೆದು ಮಾಮಕ್ ಕೊಟ್ಟೆ. ಅವರು ಅಲ್ಲೇ ಕರೆಕ್ಷನ್ ಮಾಡಿ ವೆರಿ ಗುಡ್ ಅಂತಾನು ಅಂದ್ರು. ಕ್ಲಾಸ್ಗೆ ಟೆಸ್ಟ್ ಅಲ್ಲಿ ಫಸ್ಟ್. ವೆರಿ ಗುಡ್ ಸ್ಕಂದ, ವೆರಿ ಗುಡ್. ನೋಡಿದ್ರಾ, ಇಲ್ಲೇ ಇದೆ ರಿಸಲ್ಟ್. ಪಾರ, ನಿಂಗೆ ಸ್ವೀಟ್ ಮಾಡ್ಕೊಡ್ತೀನಿ ಬಾ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.